ಬಾಹ್ಯ ದೇಶಗಳಿಗೆಲ್ಲ ಹೋದಾಗ ಭಾರತದ ಸಂಸ್ಕೃತಿಯನ್ನ ಹೆಂಗ ಅಲ್ಲಿ ಎಲ್ಲರಿಗೆ ಅದ್ರ ಬಗ್ಗೆ ತಿಳಿ ಹೇಳಿದ್ರು ಅನ್ನೋದ್ರ ಬಗ್ಗೆ ಲಾಸ್ಟ್ ಕ್ಲಾಸ್ ಆಗಿರೋದ. ಅವರು ಮಾಡಿರ್ತಕ್ಕಂಥ ಭಾಷಣದಲ್ಲಿ ಅವರು ವ್ಯಕ್ತಪಡಿಸಿರ್ತಕ್ಕಂಥ ವಿಷಯಗಳು ಅದೆಲ್ಲದ ಬಗ್ಗೆ ಲಾಸ್ಟ್ ಕ್ಲಾಸ್ ನಾಗ ಓದಿದ್ರು. ನೆಕ್ಸ್ಟ್ ಇವತ್ತು ಯಾವ್ದು ಅಂದ್ರೆ ಥಿಯೋಸಾಫಿಕಲ್ ಸೊಸೈಟಿ. ಇದು ಮೂರನೇ ಕೌಲ ಥಿಯೋಸಾಫಿಕಲ್ ಸೊಸೈಟಿ ಅಂತ ಕೂಡಲೇ ನಮ್ಗೆ ನೆನಪಿಗೆ ಬರ್ತದೆ ಯಾರಂದ್ರೆ ಆನಿ ಬೆಸೆಂಟ್. ಆದ್ರೆ ಇದನ್ನ ಸ್ಥಾಪನೆ ಮಾಡೋರು ಬೇರೆಯವ್ರಲ್ಲ, ಯಾರನ್ನ ನೋಡ್ರಿ, ಇದನ್ನ ಮೂಲತಃ ಮೇಡಮ್ ಡಾವಡಸ್ಕೆ ಮತ್ತು ಕರ್ನಲ್ ಎಚ್ ಎಸ್ ಅಲ್ಕಾಟೆ ಅಂತ ಇಬ್ಬರು ವ್ಯಕ್ತಿಗಳು. ಇವರಿಬ್ರು ಏನಂತಂದ್ರೆ ಇದನ್ನ ಮೊಟ್ಟ ಮೊದಲ ಬಾರಿಗೆ ಈ ಸಂಸ್ಥೆಯನ್ನ ಸ್ಥಾಪಿಸ್ತಾರ. ಆದ್ರೆ ಇದು ಇಂಗ್ಲೆಂಡ್ ನ ಸ್ಥಾಪಿಸುತ್ತಲ್ಲ, ಅವರು ಆಮೇಲೆ ಬಂದು ಭಾರತಕ್ಕೆ ಬಂದಾದ್ರೆ ಅದನ್ನೊಂದು ಕೇಂದ್ರ ಕಚೇರಿಯಲ್ಲಿ ಸ್ಥಾಪಿಸ್ಕೊತಾರೆ. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಮೇಡಮ್ ಡಾವಡಸ್ಕೆ ಮತ್ತು ಕರ್ನಲ್ ಎಚ್ ಎಸ್ ಅಲ್ಕಾಟೆ ಅವರು ಈ ಒಂದು ಥಿಯೋಸಾಫಿಕಲ್ ಸೊಸೈಟಿಯನ್ನ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಸ್ಥಾಪಿಸಿರಲ್ಲ. ಆದ್ರ ಅವರು ಅದನ್ನೊಂದು ಕೇಂದ್ರ ಕಚೇರಿಯನ್ನ ಭಾರತದಲ್ಲಿ ಏನ್ ಮಾಡ್ತಾರೆ ಅಂತ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಅಂದ್ರ ಮದ್ರಾಸಿನ ಬಳಿ, ನಾವು ಅದಕ್ಕೆ ಚೆನ್ನೈ ಅಂತ ಕರಿತೀವಿ ಸದ್ಯ ಮದ್ರಾಸಿ. ಮದ್ರಾಸಿನ ಬಳಿ ಅಡಯಾರ್ ಎನ್ನುವಂತ ಒಂದು ಪ್ರದೇಶದಾಗ 1886 ನೆನ್ಬಿಟ್ಕೊರಿ, ಅಡಯಾರ್ ಎನ್ನುವಂತ ಪ್ರದೇಶದಲ್ಲಿ 1886 ಮದ್ರಾಸ್ನ ಬರ್ತದ್ದು ಅಡಯಾರ್. ಅಲ್ಲಿ ಇದು ನಮ್ಮ ಕೇಂದ್ರ ಕಚೇರಿಯನ್ನು ಸ್ಥಾಪಿಸ್ತಾರ. ಏನ್ ಉದ್ದೇಶ ಇಟ್ಕೊಂಡು ಇವರು ಇದ್ರ ಕೇಂದ್ರ ಕಚೇರಿಯನ್ನ ಇಲ್ಲಿ ಸ್ಥಾಪನೆ ಮಾಡ್ತಾರ ಅಂದ್ರ ಏನ ಭಾರತ ದೇಶದಾಗ ಅಂದ್ರೆ ಭಾರತ ದೇಶದಲ್ಲಿ ಹಲವಾರು ಧರ್ಮಗಳಿತ್ತು. ಆ ಎಲ್ಲಾ ಧರ್ಮಗಳು, ಆ ಧರ್ಮದ ದರ್ಶನಗಳು, ವಿಜ್ಞಾನದ ಬಗ್ಗೆ, ಇತರೆ ವಿಷಯಗಳ ಬಗ್ಗೆ ತುಲನಾತ್ಮಕವಾಗಿ ಅಧ್ಯಯನ ಸಂಬಂಧಿಕರಿಸಿದೆ. ಅದರೆಲ್ಲದರ ಬಗ್ಗೆ ಇದೆಲ್ಲವನ್ನ ಅಧ್ಯಯನ ಮಾಡುವ ಸಲುವಾಗಿ ಮನುಷ್ಯನ ಅಂತರ್ಯದಲ್ಲಿ ಅಂದ್ರೆ ನಮ್ಮ ಮನುಷ್ಯನ ಮನೋಭಾವನೆ ಒಳಗಡೆ ಇರ್ತಕ್ಕಂತ ಶಕ್ತಿಯನ್ನ, ಚೇತನ ಶಕ್ತಿಯನ್ನ, ಅದಮ್ಯ ಚೇತನ ಶಕ್ತಿ ಅಂದ್ರೆ ಮನುಷ್ಯನ ಒಳಗಡೆ ಇರ್ತಕ್ಕಂತ ಅಂತರ್ಯದಲ್ಲಿರ್ತಕ್ಕಂತ ಶಕ್ತಿಯನ್ನ ಕಂಡುಕೊಳ್ಳಲು ಪ್ರಯತ್ನಿಸುವುದು ಇದರ ಮತ್ತೊಂದು ಉದ್ದೇಶವಾಗಿತ್ತು. ಅಂದ್ರೆ ಈ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಕೇಂದ್ರ ಕಚೇರಿಯನ್ನ ಭಾರತದಲ್ಲಿ ಸ್ಥಾಪನೆ ಮಾಡುವುದರ ಉದ್ದೇಶದಲ್ಲಿ ಒಂದು ಭಾರತದಲ್ಲಿ ಹಲವಾರು ಧರ್ಮಗಳ ವಿಶಿಷ್ಟತೆ ಬಗ್ಗೆ, ವಿಶೇಷತೆ ಬಗ್ಗೆ, ಇಲ್ಲಿರ್ತಕ್ಕಂಥ ಸಂಸ್ಕೃತಿಯ ಬಗ್ಗೆ, ಪರಂಪರೆಯ ಬಗ್ಗೆ, ಅಧ್ಯಾತ್ಮದ ಬಗ್ಗೆ, ಇಲ್ಲಿರ್ತಕ್ಕಂಥ ಅನುಭವದ ಬಗ್ಗೆ ಎಲ್ಲ ಅಧ್ಯಯನ ಮಾಡೋ ಮಕ್ಕಳಿಗಾದ್ರ, ಇನ್ನೊಂದ್ ಕಡೆ ಮನುಷ್ಯನಲ್ಲಿರ್ತಕ್ಕಂಥ ಅಂತರ್ಯದಲ್ಲಿ, ಮನುಷ್ಯನ ಅಂತರ್ಯದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಕಂಡುಕೊಳ್ಳುವುದು ಇದರ ಒಂದು ಉದ್ದೇಶ ಆಗಿತ್ತು. ಅಂದ್ರ ಮಾನವನಿಗೆ ಅಥವಾ ಮನುಷ್ಯನಿಗೆ ವಿಶ್ವ ಭಾತೃತ್ವ ಪ್ರಜೆ ಮುಖ್ಯವಾದದ್ದು ಅಂತ ಘೋಷಿಸಿತ್ತು. ನೋಡ್ರಿ, ಈಗ ನಾವು ನೀವು ಯಾರು ಅಂದ್ರೆ ನಾವು ಭಾರತೀಯರು ಅಂತ ನಾವು ವಿಶ್ವ ಸಂಸ್ಥೆಯ ಪ್ರಕಾರ ನಾವ್ ಯಾರು ಅಂದ್ರೆ ನಾವು ಈ ಪ್ರಪಂಚದವರು. ಅಂದ್ರ ಈ ವಿಶ್ವ ಭಾತೃತ್ವ, ಈಗ ನಾವು ನೀವು ಒಳ್ಳೆದಾಗದು ಓದಿದ್ರಿ ಏನಂದ್ರ ವೈವಿಧ್ಯತೆ, ಏಕತೆ, ರಾಷ್ಟ್ರೀಯತೆ, ಇವೆಲ್ಲ ಭಾವೈಕ್ಯತೆ ಅಂತ ಓದಿ. ಅಂದ್ರ ಬರೇ ನಮ್ಮ ದೇಶದಷ್ಟೇ ಭಾವೈಕ್ಯತೆ ಇಟ್ಕೊಳ್ಳೋದಷ್ಟೇ ಅಲ್ಲದೆ ನಾವೇನ್ ಮಾಡೋದು ಅಂದ್ರ ಇಡೀ ವಿಶ್ವದ ಪ್ರಜೆಗಳನ್ನ, ಭಾರತ ಪ್ರಜೆಗಳು ಹೌದು, ಆದ್ರ ಬರೇ ಭಾರತಕ್ಕಷ್ಟೇ ಪ್ರಜೆಗಳಲ್ಲ, ನಾವು ಇಡೀ ವಿಶ್ವಕ್ಕೆ ಪ್ರಜೆಗಳಿದ್ದೇವೆ, ಇಡೀ ಭೂಮಿಗೆ ನಾವು ಪ್ರಜೆಗಳಿದ್ದೇವೆ ಅನ್ನೋದು ವಿಶ್ವ ಭಾತೃತ್ವದ ಭಾವನೆಯನ್ನ ಜನರಲ್ಲಿ ಬೆಳೆಸುವುದು ಈ ಥಿಯೋಸಾಫಿಕಲ್ ಸೊಸೈಟಿಯ ಉದ್ದೇಶ ಆಗಿತ್ತು. ಇನ್ನು ವೇದಗಳು, ನಮ್ಮ ಹಿಂದೂ ಧರ್ಮದಾಗ ವೇದಗಳು, ಉಪನಿಷತ್ತುಗಳು, ಸಾಂಖ್ಯಯೋಗ, ಅಂಗಾಂಗಗಳು, ವೇದಾಂಗಗಳು ಅಂತೆಲ್ಲ ಬರ್ತಾವ, ಚಿಂತನೆಗಳು, ಇವುಗಳನ್ನೆಲ್ಲ ತಿಳ್ಕೊಂಡು ಅವುಗಳನ್ನ ಪ್ರಚಾರ ಮಾಡೋದು. ಈಗ ನೋಡ್ರಿ, ನಮಗ ಹಿಂದೂಗಳಿಗೆ ಮೂಲ ಆಧಾರನೇ ಯಾವ ಅಂದ್ರೆ ವೇದ ಮತ್ತು ಉಪನಿಷತ್ತುಗಳು. ನಾಲ್ಕು ವೇದಗಳು ಅಂತಾವ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತವೆ. ಈ ವೇದಗಳಿಗೆ ಬಿಟ್ಟು ಭಗವದ್ಗೀತೆ, ರಾಮಾಯಣ, ಮಹಾಭಾರತ ನಮ್ಮ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು. ವೇದ ಹಿಂದೂ ಧರ್ಮದ ಮೂಲನೇ ವೇದಗಳು ಅಂತ ಕರೀತವರು. ಅದಕ್ಕಾಗಿ ಈ ವೇದಗಳ ಬಗ್ಗೆ, ಅದರಲ್ಲಿರ್ತಕ್ಕಂಥ ಉಪನಿಷತ್ತುಗಳು, ಅಂಗಾಂಗಗಳು ಬರ್ತವ, ಸಾಂಖ್ಯ ಯೋಗ ಬರ್ತದ, ವೇದಾಂತದ ಇವೆಲ್ಲಾ ವಿಷಯಗಳ ಬಗ್ಗೆ ಜನರಿಗೆ ಏನ್ ಮಾಡೋದು ಅಂದ್ರೆ ಅವ್ರ ಬಗ್ಗೆ ಪ್ರಚಾರ ಪಡಿಸೋದಂದ್ರೆ ಅವರು ಆ ವೇದಗಳಲ್ಲಿರ್ತಕ್ಕಂಥ ವಿಷಯವನ್ನ ಜನರಿಗೆ ಪ್ರಚಾರ ಪಡಿಸಿ ಅವುಗಳನ್ನ ಅಧ್ಯಯನ ಮಾಡ್ರಿ, ಅವುಗಳನ್ನ ತಿಳ್ಕೊಳ್ರಿ ಅಂತ ಹೇಳೋದೇ ಈ ಸೊಸೈಟಿ ಏನಾಗಿರ್ತದೆ ಅಂದ್ರ ಒಂದು ಉದ್ದೇಶ ಆಗಿರ್ತದ. ಭಾರತದಲ್ಲಿರ್ತಕ್ಕಂಥ ಧರ್ಮ, ಭಾರತದಲ್ಲಿರ್ತಕ್ಕಂಥ ತತ್ವಗಳು, ಭಾರತದಲ್ಲಿರ್ತಕ್ಕಂಥ ಧಾರ್ಮಿಕ ಪ್ರಜ್ಞೆ, ಭಾರತದಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಭಾವನೆ, ಇವುಗಳನ್ನೆಲ್ಲ ಪರಂಪರೆ ಇವುಗಳನ್ನೆಲ್ಲ ಅಧ್ಯಯನ ಮಾಡೋದು ಮತ್ತ ಇಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನ ಪಡ್ಕೊಂಡು ಅವುಗಳನ್ನ ಪರಿಹಾರ ಮಾಡುವ ಪ್ರಯತ್ನ, ಇದೆಲ್ಲ ಥಿಯೋಸಾಫಿಕಲ್ ಸೊಸೈಟಿಯ ಉದ್ದೇಶ ಆಗಿರ್ತದ. ಈ ಸೊಸೈಟಿ ನಡೆಸಿದ ಪ್ರಯತ್ನ ಹಿಂದೂ ಧರ್ಮದ ಪುನರುತ್ಸಾನ ಚಳವಳಿ ಅಂತ ಹೇಳ್ತಾರೆ. ಅಂದ್ರ ಈ ಮೊದಲ ಅಂದ್ರ ಪುನರುತ್ಸಾನ ಅಂದ್ರೆ ಇನ್ನೊಂದು ಸಲ ಹಿಂದೂ ಧರ್ಮವನ್ನ ಹೊಸದಾಗಿ ಬೆಳೆಸಿ ಪ್ರಯತ್ನ ಪಟ್ಟವರು ಅಂತ ಅರ್ಥ, ಇನ್ನೊಂದ್ಸಲ ಹುಟ್ಟು ಹಾಕೋದ್ರು ಅಂತ ಅರ್ಥ. ಹಿಂದೂ
ಜನರಲ್ಲಿ ಆಧ್ಯಾತ್ಮಿಕ ಭಾವನೆ ಜನರಲ್ಲಿ ಇರ್ತಕ್ಕಂತ ಆಧ್ಯಾತ್ಮಿಕ ಭಾವನೆ ಧಾರ್ಮಿಕ ಭಾವನೆ ಮತ್ತ ಹಿಂದೂ ಧರ್ಮದ ಬಗ್ಗೆ ಇರ್ತಕ್ಕಂತ ಒಲವು ಇವುಗಳನ್ನೆಲ್ಲ ಇನ್ನೊಂದು ಸಲ ಏನ್ ಮಾಡ್ತದೆ ಹುಟ್ಟು ಹಾಕುವ ಪ್ರಯತ್ನವನ್ನ ಈ ಜಾಸ್ತಿ ಸೊಸೈಟಿ ಮಾಡ್ತದ ಇನ್ನು ವಿದೇಶಿಯರು ಈ ಚಳುವಳಿಯಲ್ಲಿ ಹಸಿ ನೋಡ್ರಿ ಇವ್ರು ವಿದೇಶಿಯರು ಯಾರು ರಾವಣಸ್ಕಿ ಮತ್ತು ಕರ್ನಲ್ ಅಲ್ಕಾಟ್ ಮತ್ತೆ ಅನಿಬಸನ್ ಎಲ್ಲವರೆಲ್ಲ ವಿದೇಶಿಯರೇ ಆದರೂ ಕೂಡ ಇವರು ಕೂಡ ಈ ಒಂದು ಇಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿರೋದು ಗಮನಿಸಬೇಕಾಗಿರ್ತಕ್ಕಂತ ಅಂಶ ಆಗಿದೆ ಇನ್ನು ನೆಕ್ಸ್ಟ್ ಬರ್ತಾರೆ ಇದರಕ್ಕೆ ಇವರು ಸ್ಥಾಪನೆ ಅನಿಬಸನ್ ಅವರು ಬರ್ತಾರ ಇವರು ಐರಿಶ್ ಮಹಿಳೆ ಐರಿಶ್ ಅಂದ್ರೆ ಐರ್ಲೆಂಡ್ ಅಂತ ಕರೀತೀವಿ ನಾವು ಐರಿಶ್ ದೇಶದ ಐರಿಶ್ ಸಂವಿಧಾನದಿಂದಲೇ ನಾವು ರಾಜ್ಯ ನಿರ್ದೇಶಕ ತತ್ವಗಳನ್ನ ಸಂವಿಧಾನದ ತಗೊಂಡಿದೆ ನೋಡಿ ನೆನಪಿಟ್ಟುಕೊರಿ ಭಾರತದ ಸಂವಿಧಾನ ರಚನೆ ಮಾಡುವಾಗ ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ನೀವು ನಾಲ್ಕನೇ ಭಾಗದ ಸಂವಿಧಾನದ ನಾಲ್ಕನೇ ಭಾಗದ ಆ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ತಗೊಂಡಿದ್ದು ಎಲ್ಲಿದ್ದು ಅಂದ್ರೆ ಐರ್ಲೆಂಡ್ನಿಂದ ಐರ್ಲೆಂಡ್ಗೆ ಇನ್ನೊಂದು ಹೆಸರು ಏನಂದ್ರೆ ಐರಿಶ್ ಅಂತ ಕರೀತಾರೆ ಈ ಐರ್ಲೆಂಡ್ ನ ಮಹಿಳೆ ಆಗಿರ್ತಕ್ಕಂತ ಯಾನಿ ಬೆಸೆಂಟ ಇವ್ರು ಏನ್ ಅಂತಾರ ನೋಡ್ರಿ ಇವರು 1893 ಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಭಾರತಕ್ಕೆ ಬರ್ತಾರೆ ಬಂದು ಥಿಯೋಸೋಫಿಕಲ್ ಸೊಸೈಟಿಯಲ್ಲಿ ಏನ್ ಮಾಡ್ತಾರ ಅಂದ್ರೆ ಭಾಗವಹಿಸ್ತಾರ ಭಾಗವಹಿಸಿ ಅದನ್ನ ಅನುಯಾಯಿ ಆಗ್ತಾರೆ ಅಂದ್ರೆ ಏನು ಆ ಥಿಯೋಸೋಫಿಕಲ್ ಸೊಸೈಟಿಯಲ್ಲಿ ತಾನು ಒಬ್ಬರು ಸದಸ್ಯರಾಗ್ತಾರ ಆ ಥಿಯೋಸೋಫಿಕಲ್ ಸೊಸೈಟಿಯಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಯಾವ್ಯಾವ ವಿಷಯಗಳನ್ನ ಸುಧಾರಣೆ ಇರ್ತದಲ್ಲ ಅದರಲ್ಲೆಲ್ಲ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರ 1893 ಕ್ಕೆ ಇವರು ಭಾರತಕ್ಕೆ ಬಂದಾದ್ಮೇಲ 1847 ರಲ್ಲಿ ನಮ್ಮ ಲಂಡನ್ ನಗರ ನಂತರ ಇವರು ಭಾರತಕ್ಕೆ ಬರೋದಕ್ಕಿಂತ ಮುಂಚೆ ಐರಿಶ್ ಮಹಿಳೆ ಆಗಿರ್ತಾರೆ ಆದ್ರೆ ಇವ್ರ ಮೂಲಕ ಹುಟ್ಟಿದ ಎಲ್ಲಿ ಅಂದ್ರ ಲಂಡನ್ ನಗರದಲ್ಲಿ ಹುಟ್ಟುತ್ತಾರೆ ಯಾವಾಗ ಅಂದ್ರೆ 1847 ಅಂದ್ರ ನಮಗ್ ಸ್ವಾತಂತ್ರ್ಯ ಸಿಕ್ಕಿ 100 ವರ್ಷಗಳ ಹಿಂದೆ ಇವ್ರು 1847 ಎಲ್ಲಿ ಹುಡ್ತಾರೆ ಅಂದ್ರೆ ಲಂಡನ್ ನಗರ ಲಂಡನ್ ಅಲ್ಲಿ ಹುಟ್ಟಿದವರು ಆಗಿದ್ರು ಇವ್ರು ಯಾವ ದೇಶದವರು ಅಂದ್ರೆ ಐರಿಶ್ ದೇಶದವರು ಆಂಗ್ಲಿಕನ್ ಚರ್ಚ್ ಅನ್ನುವಂತ ಒಂದು ಚರ್ಚ್ ಇರ್ತದ ಆ ಚರ್ಚ್ ನಾಗ ಪಾದ್ರಿಗಳು ಇರ್ತಾರೆ ಪಾದ್ರಿಗಳು ಅಂದ್ರೆ ನಿಮಗೆ ಯುರೋಪಿಯನ್ ಆಗಮನದಲ್ಲಿ ಹೇಳಿ ಪಾದ್ರಿಗಳು ಅಂದ್ರೆ ಇವರು ಮತ ಪ್ರಚಾರಕರು ಧರ್ಮವನ್ನ ಪ್ರಚಾರ ಮಾಡೋರು ಈಗ ದೇಶ ದೇಶಗಳಿಗೆ ತಿರುಗಿ ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡಿ ಅಲ್ಲಿ ಇರ್ತಕ್ಕಂತ ಬೇರೆ ಧರ್ಮೀಯರನ್ನ ಕ್ರೈಸ್ತ ಧರ್ಮಕ್ಕೆ ಏನ್ ಮಾಡೋದು ಅಂದ್ರೆ ಕರ್ಕೊಳ್ಳೋದು ಇಂತ ಒಂದು ಕೆಲಸ ಮಾಡೋದು ಪಾದ್ರಿ ಅಂತ ಕರೀತಾರ ಅಂತ ಒಬ್ಬ ಪಾದ್ರಿಯನ್ನೇ ಇವ್ರು ಮದುವೆ ಮಾಡ್ಕೋತಾರ ಯಾರು ಆನಿ ಬೆಸೆಂಟ್ ಆಂಗ್ಲಿಕನ್ ಚರ್ಚ್ ಅಂತ ಒಂದು ಚರ್ಚ್ ಇರ್ತದ ಆ ಚರ್ಚ್ ನಲ್ಲಿ ಪಾದ್ರಿಯ ಕೆಲಸ ಮಾಡ್ತಕ್ಕಂತ ಒಬ್ಬ ವ್ಯಕ್ತಿಯನ್ನ ಇವರು ಮದುವೆ ಮಾಡ್ಕೊಂಡಿರ್ತಾರ ಆ ಗಂಡನಿಗೆ ವಿಚ್ಛೇದನವನ್ನ ನೀಡ್ತಾರೆ ಡಿವೋರ್ಸ್ ಯಾವಾಗ ಅಂದ್ರೆ 1889 1889 ಇದ್ದಾಗ ಅವರಿಗೆ ಡಿವೋರ್ಸ್ ಅನ್ನ ನೀಡಿ ಏನ್ ಮಾಡ್ತಾರ ಅಂದ್ರೆ ಈ ಒಂದು ಥಿಯೋಸಫಿಕಲ್ ಸೊಸೈಟಿಯಲ್ಲಿ ತನ್ನನ್ನ ತಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ ಸಂಸಾರದ ಜಂಜಾಟವನ್ನೆಲ್ಲ ತೊರೆದು ಗಂಡನನ್ನ ತನ್ನಿಂದ ದೂರ ಮಾಡಿಕೊಂಡು ಸಂಪೂರ್ಣವಾಗಿ ತನ್ನನ್ನ ತಾನು ಥಿಯೋಸಫಿಕಲ್ ಸೊಸೈಟಿಯಲ್ಲಿ ಏನ್ ಮಾಡ್ತಾರ ಅಂದ್ರೆ ಸಕ್ರಿಯವಾಗುವಂತೆ ಮಾಡ್ತಾರ ಇವರು ವೇದಾಂತ ಶಾಸ್ತ್ರದ ಬಗ್ಗೆ ವಿಶೇಷ ಜ್ಞಾನ ವೇದಗಳ ಬಗ್ಗೆ ಬಹಳಷ್ಟು ಜ್ಞಾನವನ್ನ ಪಡೆದಿರ್ತಕ್ಕಂತ ಒಬ್ಬ ವ್ಯಕ್ತಿ ಆಗಿದ್ದು ಇವ್ರದೊಂದು ನಂಬಿಕೆ ಇರ್ತದೆ ಏನು ಅಂದ್ರ ಭಾರತದ ಸಂಸ್ಕೃತಿಯ ಮೇಲೆ ಭಾರತವನ್ನ ಇವರು ಯಾವ ಮಟ್ಟಕ್ಕೆ ಭಾರತದ ಸಂಸ್ಕೃತಿ ಭಾರತದಲ್ಲಿರ್ತಕ್ಕಂಥ ವೇದಗಳ ಬಗ್ಗೆ ಯಾವ ಮಟ್ಟಿಗೆ ಜ್ಞಾನವನ್ನು ಹೊಂದಿದ್ರು ಅಂದ್ರ ಐಹಿಕ ಸಂಪತ್ತಿನ ಮೇಲೆ ನಿಂತಿರುವ ಪಶ್ಚಿಮದ ಸಂಸ್ಕೃತಿಗಿಂತ ಆಧ್ಯಾತ್ಮಿಕ ಶಕ್ತಿಯ ಮೇಲೆ ನಿಂತಿರ್ತಕ್ಕಂತ ಭಾರತದ ಸಂಸ್ಕೃತಿ ಶ್ರೇಷ್ಠವಾದದ್ದು ಐಹಿಕ ಸಂಪತ್ತು ಅಂದ್ರೆ ಶ್ರೀಮಂತಿಕೆ ಐಹಿಕ ಅಂದ್ರ ನಾವು ಹೊರಗಡೆ ಕಾಣುವಂತ ಸಂಪತ್ತಿಗಿಂತ ಅಂದ್ರ ನಮ್ಮ ಕಣ್ಣಿಗೆ ಕಾಣುವಂತ ದುಡ್ಡು ಹಣಕಾಸು ಹಣ ಬಂಗಾರ ಬೆಳ್ಳಿ ವಜ್ರ ವೈಭವ ಇದೆಲ್ಲ ಹೊರಗಡೆ ಕಾಣುವಂತ ಸಂಪತ್ತಿಗಿಂತ ಭಾರತೀಯರಿಗೆ ಎಂತ ಸಂಪತ್ತು ಅಂದ್ರೆ ಆಧ್ಯಾತ್ಮಿಕ ಸಂಪತ್ತು ಆಧ್ಯಾತ್ಮಿಕತೆ ಅಂದ್ರೆ ಏನು ನಮ್ಮಲ್ಲಿರ್ತಕ್ಕಂಥ ಜ್ಞಾನ ನಂಬಿಕೆ ಶ್ರೇಷ್ಠತೆ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಮನೋಭಾವನೆ ದೇವರ ಮೇಲಿರ್ತಕ್ಕಂಥ ಭಕ್ತಿ ಭಾವ ಮುಕ್ತಿ ಈ ಎಲ್ಲ ವಿಷಯಗಳ ಬಗ್ಗೆ ಅಂದ್ರೆ ಭಾರತೀಯರು ಹೊಂದಿರ್ತಕ್ಕಂಥ ಈ ಶ್ರೇಷ್ಠತೆ ಬಹಳಷ್ಟು ಶ್ರೇಷ್ಠವಾದದ್ದು ಅಂದ್ರ ಆ ಐಕ್ಯ ಸಂಪತ್ತಿನ ಮೇಲೆ ಇರ್ತಕ್ಕಂಥ ಪಶ್ಚಿಮದ ಏನ್ ದೇಶಗಳವಲ್ಲ ಅದಕ್ಕಿಂತ ಭಾರತದ ಸಂಸ್ಕೃತಿ ಬಹಳಷ್ಟು ಶ್ರೇಷ್ಠವಾದದ್ದು ಅಂತ ಇವ್ರು ಹೇಳ್ತಾರ ಇವರು ಹಿಂದೂ ಧರ್ಮವನ್ನ ಪುನರುತ್ಸಾನ ಇನ್ನೊಂದು ಸಲ ಹುಟ್ಟು ಹಾಕುವುದಕ್ಕ ಚಳುವಳಿಯನ್ನ ಮಾಡ್ತಾರ ಇವರು ಹಿಂದೂ ಮತ್ತು ಬೌದ್ಧ ಧರ್ಮಗಳು ಎರಡರದ್ದು ವ್ಯತ್ಯಾಸವನ್ನ ಕಂಡುಕೊಂಡು ಅಧ್ಯಯನವನ್ನು ಮಾಡ್ತಾರೆ ಅಂದ್ರೆ ಹಿಂದೂ ಧರ್ಮ ಎರಡನ್ನ ಹೋಲಿಕೆಯನ್ನು ಮಾಡ್ಕೋತಾರ ಅದ್ರಲ್ಲಿ ಇರ್ತಕ್ಕಂಥ ವ್ಯತ್ಯಾಸವನ್ನ ತಿಳ್ಕೊತಾರೆ ಅಂದ್ರೆ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ ಎರಡರಲ್ಲಿರ್ತಕ್ಕಂಥ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಅವುಗಳನ್ನ ಅಧ್ಯಯನವನ್ನ ಮಾಡ್ತಾರ ಇವರ ಪ್ರಮುಖ ಸಾಧನೆ ಏನು ಒಂದು ಇಂಪಾರ್ಟೆಂಟ್ ಅಂದ್ರ ಇವರಿಗೆ ಅದರಲ್ಲಿಂದ ಒಂದು ಬಿರುದು ಬರ್ತದೆ ಇವರು ಭಗವದ್ಗೀತೆ ಅಂತಾರೆ ನಮ್ಮ ಭಾರತದ ಹಿಂದೂ ಧರ್ಮದ ಒಂದು ಗ್ರಂಥ ಭಗವದ್ಗೀತೆ ಆ ಭಗವದ್ಗೀತೆಯನ್ನ ಇಂಗ್ಲಿಷ್ ಭಾಷೆಗೆ ಏನ್ ಮಾಡ್ತಾರೆ ಅಂದ್ರೆ
ಶ್ವೇತ ಸರಸ್ವತಿ ಅಂತ ಬರುತ್ತೆ ಈ ಒಂದು ಎದಸಲೆ ಪ್ರಕೃತಿ ಶ್ವೇತ ಸರಸ್ವತಿ ಅಂದ್ರೆ ಅವರು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದ ಸಲುವಾಗಿ ಭಗವದ್ಗೀತೆಯನ್ನ ಇನ್ನೊಂದು ಇವರು ಎಲ್ಲಾ ವರ್ಗದವರಿಗೂ ಮೇಲು ಕೀಳು ಭೇದ ಭಾವ ಅಲ್ಲದೆ ಶ್ರೇಷ್ಠ ಕನಿಷ್ಠ ಅಲ್ಲದೆ ಜಾತಿ ಗೀತಿ ಲಿಂಗ ತಾರತಮ್ಯ ಯಾವುದೇ ಮಾಡಲಾರದೆ ಎಲ್ಲಾ ವರ್ಗದವರಿಗೂ ಶಿಕ್ಷಣ ಸಿಗಬೇಕು ಅನ್ನೋದು ಇವರ ಒಂದು ಆಶೆ ಆಗಿರ್ತದ ಇನ್ನು ಇದಕ್ಕೆ ಇವರು ಶಾಲೆಗಳನ್ನ ತೆರೆತರ 1898 ದಾಗ ಒಂದು ಸ್ಕೂಲ್ ಒಂದು ಕಾಲೇಜ್ ತೆರೆತರ ಅವಾಗಂದ್ರ 1898 ದಾಗ ಸೆಂಟ್ರಲ್ ಹಿಂದೂ ಕಾಲೇಜ್ ಅಂತ ಕಾಲೇಜ್ ತೆರೆತರ ಎಲ್ಲಿ ಅಂದ್ರ ಬನಾರಸ್ ನಲ್ಲಿ ಭಾರತದ ಬನಾರಸ್ ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜ್ ಅಂತ ಸ್ಥಾಪನೆ ಮಾಡ್ತಾರ ಇದೇ ಮೊದಲ ಮದನ್ ಮೋಹನ್ ಮಾಳವಿಯ ಅಂತ ಬರ್ತಾರ ಒಬ್ಬ ಅವರು ಒಬ್ಬ ಪ್ರಮುಖರು ಅವರು ಏನು ಮಾಡ್ತಾರ ಅಂದ್ರೆ ಈ ಹಿಂದೂ ಇವರು ಏನು ಸ್ಥಾಪನೆ ಮಾಡ್ತಾರಲ್ಲ ಕಾಲೇಜ್ ಇದನ್ನ ಬನಾರಸ್ ಹಿಂದೂ ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯ ಅಂತ ಅಲ್ಲ ಕಾಲೇಜ್ ಅಂದ್ರೆ ಯೂನಿವರ್ಸಿಟಿ ಅಂತ ಮಾಡ್ತಾರ ನೆನಪಿಟ್ಕೊಳ್ಳಿ ಆನಿ ಬೆಸೆಂಟ್ ಅವರು 1898 ದ ಒಂದು ಕಾಲೇಜ್ ಸ್ಥಾಪನೆ ಮಾಡ್ತಾರ ಯಾವುದು ಅಂದ್ರೆ ಸೆಂಟ್ರಲ್ ಹಿಂದೂ ಕಾಲೇಜ್ ಅಂತ ಕಾಲೇಜ್ ಸ್ಥಾಪನೆ ಮಾಡ್ತಾರ 1898 ನ ಬನಾರಸ್ ಅದನ್ನೇ ಮುಂದ ಇದೇ ಕಾಲೇಜ್ ಅಲ್ಲಿ ಮದನ್ ಮೋಹನ್ ಮಾಳವಿಯ ಎಂಬಂತ ಒಬ್ಬ ವ್ಯಕ್ತಿ ಏನು ಮಾಡ್ತಾರ ಅಂದ್ರೆ ಕಾಲೇಜ್ ಯೂನಿವರ್ಸಿಟಿ ಆಗಿ ಪರಿವರ್ತನೆಯನ್ನ ಮಾಡ್ತಾರ ಅದನ್ನ ಬನಾರಸ್ ಹಿಂದೂ ಯೂನಿವರ್ಸಿಟಿ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಅಂತ ಮಾಡ್ತಾರ ಇಲ್ಲಿ ಈ ವಿಶ್ವವಿದ್ಯಾನಿಲಯದಲ್ಲಿ ಸುತ್ತಮುತ್ತಲಿನ ಸಮಸ್ಯೆಗಳ ಬಗ್ಗೆ ಏನು ಮಾಡ್ತಿದ್ರು ಅಂದ್ರೆ ಚರ್ಚೆಯನ್ನ ಮಾಡ್ತಿದ್ರು ಈ ಚರ್ಚೆಯನ್ನ ಮಾಡಲು ಮತ್ತು ಸಂವಾದವನ್ನ ಮಾಡಲು ನ್ಯೂ ಇಂಡಿಯಾ ಮತ್ತು ಕಾಮನ್ ವೀಲ್ ಎಂಬ ಪತ್ರಿಕೆಗಳನ್ನು ಪ್ರಾರಂಭ ಮಾಡಿದ್ರು ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸುವ ಸಲುವಾಗಿ ಒಂದೆರಡು ಪತ್ರಿಕೆಗಳನ್ನು ಹೊರಡಿಸ್ತಾರೆ ನ್ಯೂ ಇಂಡಿಯಾ ಮತ್ತು ಕಾಮನ್ ವೀಲ್ ಎನ್ನುವಂಥ ಮುಂದೆ 1916 ರಲ್ಲಿ ಹೋಮ್ ರೂಲ್ ಲೀಗ್ ಎನ್ನುವಂತ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ ಎಲ್ಲಿ ಅಂದ್ರ ಮದ್ರಾಸ್ ನಲ್ಲಿ ಯಾರು ಅಂದ್ರ ಈ ಆನಿ ಬೆಸೆಂಟ್ ಅವರು 1916 ರಲ್ಲಿ ಈ ಹೀಗೆ ಥಿಯೋಸಫಿಕಲ್ ಸೊಸೈಟಿ ಮತ್ತು ಆನಿ ಬೆಸೆಂಟ್ ಅವರಿಗೆ ಇಬ್ಬರಿಗೂ ಅವಿನಾಭಾವ ಸಂಬಂಧ ಒಂದನ್ನ ಬಿಟ್ಟು ಒಂದ್ ಇರಲ್ಲ ಅನ್ನುವಾಗ ಆಗ ಆ ರೀತಿ ಆಗಿರ್ತಾರ 20ನೇ ಶತಮಾನದ ಆರಂಭಿಕ ಕಾಲಘಟ್ಟದಲ್ಲಿ ಭಾರತದಲ್ಲಿ ಹೊಸ ಧಾರ್ಮಿಕ ಮತ್ತು ಸಾಮಾಜಿಕ ಸಂವೇದನೆ ರೂಪಿಸಿದ ಕೀರ್ತಿ ಅಂದ್ರ ಭಾರತದಲ್ಲಿ ಒಂದು ಹೊಸ ಧಾರ್ಮಿಕ ಪರಂಪರೆಯನ್ನ ಮತ್ತು ಹೊಸ ಧಾರ್ಮಿಕ ವಿಚಾರಧಾರೆಗಳನ್ನ ಬೆಳೆಸಿರ್ತಕ್ಕಂಥ ಕೀರ್ತಿ ಆನಿ ಬೆಸೆಂಟ್ ಅವರಿಗೆ ಸಲ್ಲುತ್ತದ ಇವರು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲೂ ಕೂಡ ಭಾಗವಹಿಸ್ಯಾರ ನೋಡಿ ನಮ್ಮ ನಿಮಗೆ ಮುಂದೆ ಭಾಗಗಳು ಬುಕ್ನಾಗ ಸ್ವಾತಂತ್ರ್ಯ ಹೋರಾಟ ಅಂತ ಪಾಠ ಬಂದದ್ದು ಅದ್ರಲ್ಲ ಆನಿ ಬೆಸೆಂಟ್ ಅವರು ಹೋಮ್ ರೂಲ್ ಚಳವಳಿ ಅಲ್ಲ ಇದು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ತಮ್ಮನ್ನ ತಾವು ಆ ಚಳವಳಿಯನ್ನೇ ಸ್ವಾತಂತ್ರ್ಯ ಹೋರಾಟಕ್ಕೆ ಉಪಯೋಗ ಮಾಡ್ಕೊಂಡ್ರು ಆನಿ ಬೆಸೆಂಟ್ ಅವರು ಅಂದ್ರ ಇವರು ವಿದೇಶಿಯರಾಗಿದ್ರೂ ಕೂಡ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಮಹಿಳೆ ಅಂತೇಳಿ ಅನ್ಸ್ಕೊಂಡಿದ್ದಾರೆ ಇವರು ಈ ಆನಿ ಬೆಸೆಂಟ್ ಅವರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ ಆ ಅಧಿವೇಶನದಾಗ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮೊದಲಿಗರು ಯಾರು ಅಂದ್ರೆ ಆನಿ ಬೆಸೆಂಟ್ ಅವರು ಭಾರತದ ರಾಷ್ಟ್ರೀಯ ಅಧಿವೇಶನ ನಡೀತಿರ್ತದೆ ಅವಾಗ ಆ ಅಧಿವೇಶನದ ಅಧ್ಯಕ್ಷತೆ ಎಲ್ಲರೂ ವಹಿಸಿರ್ತಾರ ಸುಭಾಷ್ ಚಂದ್ರ ಬೋಸ್ ಅವರು ವಹಿಸಿರ್ತಾರ ಜವಾಹರ್ಲಾಲ್ ನೆಹರು ಅವರು ವಹಿಸಿರ್ತಾರ ವಲ್ಲಭಾಯಿ ಪಟೇಲ್ ಅವರು ಬಹಳ ಬಹಳಷ್ಟು ಜನ ವಹಿಸಿರ್ತಾರ ಆದ್ರ ಆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮೊಟ್ಟ ಮೊದಲ ಮಹಿಳೆ ಯಾರು ಅಂದ್ರೆ ಆನಿ ಬೆಸೆಂಟ್ ಅವರು ಇನ್ನು ಈ ಹೋಮ್ ರೂಲ್ ಚಳವಳಿ ಬಗ್ಗೆ ಸ್ವಲ್ಪ ಕೊಟ್ಟಾರ ನೋಡ್ರಲ್ಲೇ ನಿಮ್ಗೆ ಮುಖ್ಯನ ನಿಮಗೆ ತಿಳಿದಿರಲಿ ಅಂತ ಕೊಟ್ರೆ ಎಕ್ಸ್ಟ್ರಾ ಈ ಹೋಮ್ ರೂಲ್ ಚಳವಳಿ ಬಗ್ಗೆ ನಿಮ್ಗೆ ಸಪರೇಟ್ ಆಗಿ ಕೇಳದಿದ್ರಾಗ ಅದನ್ನು ಈ ಹೋಮ್ ರೂಲ್ ಚಳವಳಿ ಬಗ್ಗೆ ನಿಮ್ಗೆ ಸ್ವಾತಂತ್ರ್ಯ ಹೋರಾಟ ಪಾಠದ ಅದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾರೆ ಯಾಕಂದ್ರೆ ಅಲ್ಲದ ಹೋಮ್ ರೂಲ್ ಚಳವಳಿ ಬಗ್ಗೆ ಬ್ರಿಟನ್ನಿನ ಹಿಡಿತದಲ್ಲಿದ್ದ ಐರ್ಲೆಂಡ್ ಮತ್ತು ಅಲ್ಲಿನ ಜನ ತಮ್ಮ ಆಡಳಿತವನ್ನ ತಾವೇ ನಡೆಸಿಕೊಡುವ ಹಕ್ಕನ್ನು ಸಾಧಿಸಲು ಹೋಮ್ ರೂಲ್ ಎನ್ನುವಂತ ಆಂದೋಲನವನ್ನ ನಡೆಸಲು ಅಂದ್ರೆ ಈ ಹೋಮ್ ರೂಲ್ ಚಳವಳಿ ಆರಂಭವಾಗಿದ್ದು ನಮ್ಮಲ್ಲಿ ಮೊದಲು ಎಲ್ಲಿ ಅಂದ್ರ ಐರ್ಲೆಂಡ್ ನಗೆ ಅಲ್ಲಿ ಜನ ತಮ್ಮ ಆಡಳಿತವನ್ನ ನಾವೇ ನೋಡ್ಕೊಳ್ತೇವೆ ನಮಗೂ ನಮ್ಮ ಹಕ್ಕನ್ನ ಕೊಡ್ರಿ ಅಂತ ಈ ಆಂದೋಲನವನ್ನ ಆರಂಭ ಮಾಡ್ತಾರೆ ಎಲ್ಲಿ ಐರ್ಲೆಂಡ್ ಬ್ರಿಟನ್ನಿನ ಹಿಡಿತದಲ್ಲಿರ್ತದೆ ಐರ್ಲೆಂಡ್ ಐರ್ಲೆಂಡ್ ಅನ್ನ ಬ್ರಿಟಿಷರು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ನಮ್ಮ ಐರ್ಲೆಂಡ್ ಅನ್ನ ನಾವು ಕೊಟ್ಬಿಡ್ರಿ ನಮ್ ನಾವು ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ಕೋತೇವೆ ನಮ್ ನಾವು ನಮ್ಮ ಆಡಳಿತವನ್ನ ನೋಡ್ಕೊಂಡು ಹೋಗ್ತೇವೆ ಅಂತೇಳಿ ಬ್ರಿಟಿಷರ ವಿರುದ್ಧ ಈ ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ ಯಾರು ಅಂದ್ರೆ ಐರ್ಲೆಂಡಿನ ಜನ ಇದರಿಂದ ಪ್ರಭಾವಿತರಾಗಿರ್ತಕ್ಕಂಥ ಆನಿ ಬೆಸೆಂಟ್ ಅವರು ಭಾರತದಲ್ಲಿಯೂ ಕೂಡ ಅದೇ ರೀತಿ ಹೋಮ್ ರೂಲ್ ಚಳವಳಿಯನ್ನ ಮಾಡುವುದರ ಮುಖಾಂತರ ಇಲ್ಲಿ ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ಪಡೆಯುವಲ್ಲಿ ಈ ಚಳವಳಿ ಸಹಾಯ ಮಾಡ್ತದ ಅನ್ನೋ ಉದ್ದೇಶದಿಂದ ಇಲ್ಲಿಯೂ ಕೂಡ ಅದನ್ನ ಬಳಕೆಯನ್ನ ಮಾಡ್ಕೋತಾರೆ ಈ ಹೋಮ್ ರೂಲ್ ಚಳವಳಿಯನ್ನ ಮಾಡ್ತಾರೆ ತಿಲಕರ ನೇತೃತ್ವದಲ್ಲಿ ಎರಡು ಹೋಮ್ ರೂಲ್ ಚಳವಳಿಗಳು ನಡೀತಾವ ಒಂದು ಬಾಲ ಗಂಗಾಧರ ತಿಲಕರ ನೇತೃತ್ವದಲ್ಲಿ
ಪುನಾ ಪ್ರದೇಶ ಅದಲ್ಲ ಆ ಪ್ರದೇಶದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ಹೋಮ್ ರೂಲ್ ನಡೀತದ. ಇಲ್ಲಿ ಮಹಾರಾಷ್ಟ್ರ ಉತ್ತರ ಕರ್ನಾಟಕ ಕೇಂದ್ರೀಯ ಪ್ರಾಂತ್ಯಗಳು ಬಿಹಾರ ಇವೆಲ್ಲ ಶಾಖೆಗಳನ್ನು ಹೊಂದಿರ್ತವ. ಇನ್ನೊಂದು ಹೋಮ್ ರೂಲ್ ಅಂದ್ರೆ ಆನಿಮೇಷನ್ ರೂಲ್ ನೇತೃತ್ವದ ಚೆನ್ನೈ ನಲ್ಲಿ ಇತ್ತು. ಒಂದು ಪೂನಾವನ್ನ ಕೇಂದ್ರವನ್ನಾಗಿರಿಸಿಕೊಂಡು ಪೂನಾದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದು ಬಾಲಗಂಗಾಧರ ತಿಲಕ್ ಅವರ ನೇತೃತ್ವದಲ್ಲಿ ಒಂದು ಹೋಮ್ ರೂಲ್ ನಡೀತದ. ಇನ್ನೊಂದು ಆನಿ ಬೆಸೆಂಟ್ ಅವರ ನೇತೃತ್ವದಲ್ಲಿ ಮದ್ರಾಸ್ ನ ಇನ್ನೊಂದು ನಡೀತದೆ. ಇವೆರಡು ಹೋಮ್ ರೂಲ್ ಚಳವಳಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತವನ್ನ ಬ್ರಿಟಿಷರ ಮುಕ್ತಿಯಿಂದ ಬ್ರಿಟಿಷರ ಹಿಡಿತದಿಂದ ಮುಕ್ತಗೊಳಿಸುವ ಸಲುವಾಗಿ ಈ ಒಂದು ಹೋಮ್ ರೂಲ್ ಚಳವಳಿಯನ್ನು ಮಾಡಲಾಗ್ತದೆ. ಇದೇ ಟೈಮಿಗೆ ತಿಲಕರು ಎರಡು ಪತ್ರಿಕೆಗಳನ್ನು ಹೊರಡಿಸ್ತಾರೆ, ಮರಾಠ ಮತ್ತು ಕೇಸರಿ ಅಂತೇಳಿ. ಇನ್ನು ಆನಿ ಬೆಸೆಂಟ್ ಅವರು ಕೂಡ ಎರಡು ಪತ್ರಿಕೆಗಳನ್ನು ಹೊರಡಿಸ್ತಾರೆ, ನ್ಯೂ ಇಂಡಿಯಾ, ಕಾಮನ್ ವೆಲ್ತ್, ಯಂಗ್ ಇಂಡಿಯಾ ಎನ್ನುವಂತ ಪತ್ರಿಕೆಗಳನ್ನ ಹೊರಡಿಸಿ ಆ ಪತ್ರಿಕೆಗಳಲ್ಲಿ ತಮ್ಮ ಆಲೋಚನೆ ವಿಚಾರಗಳನ್ನೆಲ್ಲ ಪತ್ರಿಕೆಗಳಲ್ಲಿ ಹೇಳುವುದರ ಮುಖಾಂತರ ಜನರನ್ನ ಜಾಗೃತಿಗೊಳಿಸುವ ಪ್ರಯತ್ನವನ್ನ ಅವರು ಈ ಮೂಲಕ ಮಾಡ್ತಾರ ಅಂತ. ಇದು ಆನಿ ಬೆಸೆಂಟ್ ಅವರು ಬೆಳಿಗ್ಗೆ ಮುಗಿದ. ನೆಕ್ಸ್ಟ್ ನಾಳೆ ಏನ್ ಮಾಡ್ತೀನಿ ಅಂದ್ರೆ ನಾರಾಯಣ ಗುರು ಇವ್ರದೊಂದು ಪರಿಪಾಲನಾ ಯೋಗ ಅಂತ ಒಂದು ಸಂಸ್ಥೆ ಇತ್ತು ನಾರಾಯಣ ಗುರು ಅವರು, ಅದನ್ನ ಏನ್ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಆಗ ಹೇಳ್ತೀನಿ.